ಇಪ್ಪತ್ತು ಬಾಗಿಲಿದ್ದಲ್ಲ, ಎಲ್ಲರೂ ಒಂದೇ ಬಾಗಿಲಿಗೆ ಓಡ್ತಾರೆ. ಯಾವಾಗ ಬಾಗಿಲು ಬಂದಾಗ ಇನ್ನೊಂದು ಬಾಗಿಲಿಗೆ ಓಡೋಕ್ಸು, ಹಂಚಿಕೊಂಡು ಹೋಗೋದೇ ಇಲ್ಲ ನಾವು. ದಯವಿಟ್ಟು ಗಮನಿಸಿ, ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಅಂತ ಓಡಿದ್ದೀವಿ ಎಲ್ಲರೂ ನಾವು. ಇವತ್ತು ಪರಿಸ್ಥಿತಿ ಚೇಂಜ್ ಆಗಿದೆ, ಇಂಜಿನಿಯರಿಂಗ ಅನ್ನೋಂಗಾಗಿದೆ. ಯಾಕೆ? ಬೆಂಗಳೂರಲ್ಲಿ ನನಗೆ ಗೊತ್ತಿರೋ ಆಗೋದು, ಎಂಟತ್ತು ಕಾಲೇಜ್ ಮಾರೋಕಿಟ್ಟಿದ್ದಾರೆ, ತೊಗೊಳಕ್ಕೆ ಯಾರೂ ರೆಡಿ ಇಲ್ಲ, ಹುಡುಗರಿಲ್ಲ. 27,000 ಸೀಟ್ ಖಾಲಿ ಉಳ್ಕೊಂಡಿದ್ದಾವೆ ಅಂತ ಸಿ ಟಿ ಅವ್ರು ಹೇಳ್ತಾರೆ. ಈ ತಪ್ಪಲ್ಲ, 5-5 ವರ್ಷಕ್ಕೂ ಆಗ್ತಾವೆ ಸೈಕ್ಲಿಕ್ ರೀಸನು ಆಗುವಂಥದ್ದು. MBA ಅಂತ ಶುರು ಮಾಡಿದ್ವಿ ನಾವು, MBA ಪ್ರೋಗ್ರಾಮ್ ಅಂತ ಎಲ್ಲ ಕಾಲೇಜ್ನವರು ಶುರು ಮಾಡಿದ್ವಿ. MBA ಪಾಠ ಮಾಡೋರು ಯಾರು ಸ್ವಾಮಿ? ಅದೇ BCOM ಪಾಠ ಮಾಡೋರು MBA ಪಾಠ ಮಾಡೋದು. ಇಂಡಸ್ಟ್ರಿಯಲ್ ರಿಲೇಷನ್ ಅಂತ ಪಾಠ ಮಾಡೋದು, ಅವ್ರು ಇಂಡಸ್ಟ್ರಿ ಒಮ್ಮೆ ನೋಡಿಲ್ಲ ಕೂಡ. ಅವರು ಪುಸ್ತಕ ಓದಿ ಪಾಠ ಮಾಡುವಂಥದ್ದು ಇದಲ್ಲ, MBA ಅಲ್ಲ. ಹೀಗಿರುವಾಗ ಅನುಭವದ ಮೂಲಕ ಕಲಿಯುವಂಥದ್ದು. ಇನ್ನೊಂದು ವಿಷಯ ಬಹಳ ಮುಖ್ಯವಾದದ್ದು ಹೇಳ್ಬಿಡ್ಬೇಕು, ನಾನು ಜಾಸ್ತಿ ಹೇಳೋಲ್ಲ. ಇನ್ನು ಎರಡು ತರಹದ ಜವಾಬ್ದಾರಿಗಳು ಪ್ರತಿಯೊಂದು ಶಿಕ್ಷಣ ಸಂಸ್ಥೆ ಮೇಲಿದ್ದಾವೆ, ಎರಡು. ಮೊದಲಿದ್ದು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ, ಮೊದಲಿದ್ದು ಶಿಕ್ಷಣ ಪ್ರಸಾರ, ಜ್ಞಾನ ಪ್ರಸಾರ ಎಲ್ಲ ಶಿಕ್ಷಣ ಸಂಸ್ಥೆಗಳು ಒಂದು ಮಟ್ಟಿಗೆ ಮಾಡ್ಕೊಂಡು ಹೋಗ್ತಾರೆ. ಎರಡನೇದು ಜ್ಞಾನ ಸೃಷ್ಟಿ ಆಗುವಂಥದ್ದು, ಅದಕ್ಕೆ ಮರ್ತೆ ಬಿಟ್ಟಿದ್ದೀವಿ ನಾವು ಎಲ್ಲರೂ. ಜ್ಞಾನ ಪ್ರಸಾರ ಎಲ್ಲರೂ ಮಾಡ್ತೀವಿ, ಸಿಲೆಬಸ್ ಕೊಡೋದು, ಓದಿಸೋದು, ಚೆನ್ನಾಗಿ ಪರೀಕ್ಷೆ ಆಯಿತು, ಮಾರ್ಕ್ಸ್ ಬಂತು, ಚೆನ್ನಾಗಾಯ್ತು. ಜ್ಞಾನ ಪ್ರಸಾರ ಆಯಿತು, ಜ್ಞಾನ ಸೃಷ್ಟಿ ಆಗೋದೇ ಇಲ್ಲ ಸ್ವಾಮಿ. ಜ್ಞಾನ ಸೃಷ್ಟಿ ಆಗ್ಬೇಡವಾ? ನಾವು ಆಗಲೇ ಹಳುವವ್ರು ಹೇಳಿದಾಗೆ ಹಿಂದೆ ತಿಳ್ಕೊಂಬರ್ತೀವಿ ಕತೆ. ನಾವು ಜಗತ್ತು ಬಲ್ಕೊಂಡಿದ್ದಾಗ ನಾವು ಎದ್ದು ಕೂತಿದ್ವಿ, ಉಪನಿಷತ್ ಹೇಳ್ತಾ ಇದ್ವಿ, ಅವಾಗ ಜ್ಞಾನ ಸೃಷ್ಟಿ ಆಗ್ತಾ ಇತ್ತು ನಮ್ಮಲ್ಲಿ. ಈಗ ಜ್ಞಾನ ಸೃಷ್ಟಿ ಆಗ್ತಾ ಇಲ್ಲ, ಬರೀ ಜ್ಞಾನ ಪ್ರಸಾರ ಆಗ್ತಾ ಇದೆ. ಸೃಷ್ಟಿ ಆಗೋದು ಹೇಗೆ? ಅನುಭವದ ಮೂಲಕನೇ ಸೃಷ್ಟಿ ಆಗಬೇಕು. ಈಗ ಒಬಾಮಾನಂತ ಮನುಷ್ಯ ಮೊದಲೇ ಸಲ ರಾಷ್ಟ್ರಪತಿ ಆದಾಗ ಅಭಿಮಾನದಿಂದ ಹೇಳ್ತಾನೆ, ಐ ಬಿಲಾಂಗ್ ಟು ದ ಕಂಟ್ರಿ ವಿಚ್ ಗೇವ್ ದ ವರ್ಲ್ಡ್ ವಿಂಡೋಸ್, ವಿಚ್ ಗೇವ್ ದ ವರ್ಲ್ಡ್ ಇಂಟೆಲ್, ವಿಚ್ ಗೇವ್ ದ ವರ್ಲ್ಡ್ ಗೂಗಲ್, ವಿಚ್ ಗೇವ್ ಫೇಸ್ಬುಕ್ ಅಂತೆಲ್ಲ ಅಭಿಮಾನದಿಂದ ಹೇಳ್ಕೊಂಡ. ನಾವು ಹೇಳ್ಕೊತೀವಿ, ನಾಸಾದಲ್ಲಿ 30% ಬಂದು ಇಂಡಿಯನ್ಸ್ ಇದ್ದಾರೆ, ಫೇಸ್ಬುಕ್ಕಲ್ಲಿ 30% ಇಂಡಿಯನ್ಸ್ ಇದ್ದಾರೆ. ಅಂದರೆ ನಮ್ಮ ಕಂಪನಿ ಕೆಲಸ ಮಾಡಿದ್ವಿ ಹೊರತಾಗಿ ನಾವೊಂದು ಫೇಸ್ಬುಕ್ ಸೃಷ್ಟಿ ಮಾಡಲಿಲ್ಲ, ನಾವೊಂದು ವಾಟ್ಸ್ಆ್ಯಪ್ ಕೂಡ ಮಾಡಲಿಲ್ಲ. ನಮ್ಮ ಬುದ್ಧೋದ್ರ ಕಮ್ಮಿ ಇಲ್ಲ, ಇವರೇ ವಿಚಾರ ಮಾಡಿ ಮಾಡುವಂಥದ್ದು. ಯಾಕೆ ಅಂದರೆ ಹೇಳ್ತೀನಿ, ನನ್ನ ಶಿಕ್ಷಣದ ಉದ್ದೇಶನೇ ಪರಕಾಗ್ಬಿಡ್ತು. ನಾವು ಎದಕ್ಕೆ ಹೋದ್ವಿ ನೋಡಪ್ಪ, ಒಂದು ಚಲೋ ನನ್ನ ನೌಕರಿ ಶಿಕ್ಷಣ ಓದು, ಒಳ್ಳೆ ಮಾರ್ಕ್ಸ್ ತಗೋ, ಒಂದು ಕೆಲಸ ಹುಡುಕು, ಕೆಲಸ ಹುಡುಕು, ಒಂದು ಮದುವೆ ಆಗು, 30-40 ಸೈಟು ಆಯ್ತು, ಜೀವನ ತೊಗಿದು. ಬರೀ ನೌಕರಿಗೋಸ್ಕರ ಕೆಲಸ ಮಾಡಿದ್ವಿ ಹೊರತಾಗಿ ನೌಕರಿ ಕೊಡೋರನ್ನ ಸೃಷ್ಟಿ ಮಾಡಲಿಲ್ಲ, ಹೊಸದಾಗಿ ವಿಚಾರ ಮಾಡುವಂಥವ್ರನ್ನ ಅವಕಾಶ ಕೊಡಲಿಲ್ಲ ನಾವು. ಇದಾರೆ ಮಾಡೋರಿಲ್ಲ ಅಂತಲ್ಲ, ಬೇಕಾದಷ್ಟು ಜನ ಇದ್ದಾರೆ, ಅವಾಗ ಅವಕಾಶ ಇಲ್ಲ. ಒಂದು ಉದಾಹರಣೆ ಐತೆ, ನನ್ನ ಸ್ಟೂಡೆಂಟ್ ಒಬ್ಬ ನನ್ನ ಕಡೆ PhD ಮಾಡಿದ ಹುಡುಗ, ಈ ಕರೆಕುಡಿ ಅಂತಿದೆ ಕೇರಳದಲ್ಲಿ, ಅಲ್ಲಿ ಹೋಗಿ PhD ಮಾಡಿದ, ಮುಂದೊಂದು PhD ಮಾಡಿದ. ಎಂಥ ಬುದ್ಧಿವಂತ ಹುಡುಗ ಅಂದರೆ, ಈ ಸೆಲ್ ಇದಾವಲ್ಲ, ಸಣ್ಣ ಸಣ್ಣ ಸೆಲ್ಸ್ ಇದಾವಲ್ಲ, ಬ್ಯಾಟ್ರಿ ಸೆಲ್ಸ್, ಈ ಪೆನ್ಸಿಲ್ ಸೆಲ್ ಅಂತ ಕರಿತೀವಲ್ಲ ಹಾಕುವಂಥದ್ದು, ಟಾರ್ಚ್ಗೆ ಹಾಕುವಂಥದ್ದು, ಅದನ್ನು ಕಂಡು ಮಾಡ್ತಿದ್ದ ಅವನು. ಅವನಂದ ಈ ಕಂಪ್ನಿಯವ್ರು ಏನು ಮಾರಾಟ ಮಾಡ್ತಾರೆ, ಅವಾಗಿನ ಕಾಲಕ್ಕೆ 5 ರೂಪಾಯಿ 6 ರೂಪಾಯಿ ಒಂದು ಸೆಲ್ಲಿತ್ತು, ಆದರೆ ಆ್ಯಕ್ಚುಯಲ್ ಖರ್ಚು ಆಗೋದು 80 ಪೈಸೆ. ಅದಕ್ಕೆ ಅವನೇನು ಮಾಡಿದ, ನಾನೇ ಮಾಡ್ತೀನಿ ಅಂತ ಹೇಳಿ, ದುಡ್ಡಿಲ್ಲ ಅವನ ಕಡೆಗೆ, ಅವನು ಸ್ವಲ್ಪ ದುಡ್ಡು ಹಾಕಿ ಒಂದಿಷ್ಟು ಸೆಲ್ ಮಾಡಿದ. ಈ ಅಂಗಡಿಯಲ್ಲಿ ಹೆಸರು ಹೇಳೋದು ಬೇಡ, ಆ ಬ್ರ್ಯಾಂಡ್ ಸೆಲ್ಗಿಂತ ಚೆನ್ನಾಗಿತ್ತು ಇವನು. ಜನ ಕೊಂಡ್ಕೊಳ್ಳೋಕೆ ಶುರು ಮಾಡಿದರು. ಎಷ್ಟು ಕೊಟ್ಟ ಅವನು? 1 ರೂಪಾಯಿ 20 ಪೈಸೆ ಒಂದು ಸೆಲ್ ಕೊಡ್ತಿದ್ದ ಹೊರಗಡೆ 5 ರೂಪಾಯಿ ಇದ್ದಾಗ. ಜನ ತೊಗೊಳಕ್ಕೆ ಶುರು ಮಾಡಿದರು. ಆದರೆ ಏನಾಯ್ತು ಗೊತ್ತಾ, ಮರು ತಿಂಗಳು ಆ ದೊಡ್ಡ ಕಂಪನಿಯವರು ಒಂದು ಜೀಪಲ್ಲಿ ಬಂದರು, ತುಂಬ ಸೆಲ್ ತೊಗೊಂಬಂದರು, ಪ್ರತಿ ಮನೆಗೂ 10-10 ಸೆಲ್ ಫ್ರೀ ಆಗಿ ಕೊಟ್ಟು ಹೋಗ್ಬಿಟ್ರು. ಪ್ರತಿ ಮನೆಗೂ 10-10 ಸೆಲ್ ಫ್ರೀ ಆಗಿ ಕೊಟ್ಟರು. 10-10 ಸೆಲ್ ಫ್ರೀ ಮನೆಯಲ್ಲಿದ್ದಾಗ 1 ರೂಪಾಯಿ 20 ಕೊಡ್ತಾರೆ ಯಾರಾದರೂ, 10 ಸೆಲ್ ಮುಗಿಯೋ ತನಕ ಯಾವಾಗಲೂ ಬರಲ್ಲ. ಇದು ಸಣ್ಣ ಬಂಡವಾಳ, ಇವನ್ನ ಹಾಕಿ ಮಾಡಿ ಲಾಭ ಬಂದರೆ ಮತ್ತೆ ಬೆಳೆಸಬೇಕು. ಇವನು ಸೆಲ್ಲೇ ಮಾರಾಟ ಆಗಲಿಲ್ಲ, ಕೊನೆಗೆ ಅದೇ ಕಂಪ್ನಿಗೆ ಸೇರಿಕೊಂಡವನು. ನನಗೆ ಗೊತ್ತಿರೋ ಹಾಗೆ MIT ಅಂತಿದೆ ಅಮೇರಿಕಾದಲ್ಲಿ, ಬಹುದೊಡ್ಡ ಇನ್ಸ್ಟಿಟ್ಯೂಟ್, ಬಾಸ್ಟನ್ನಲ್ಲಿರುವಂಥದ್ದು ಯೂನಿವರ್ಸಿಟಿ ಅದು, ಮ್ಯಾಸಚ್ಯುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಅಲ್ಲಿ ಮೀಡಿಯಾ ಲ್ಯಾಬಲ್ಲೂ ಹುಡುಗ ಇದ್ದ, ಗುಜರಾತಿ ಹುಡುಗ.